ಈ ಸ್ವಸಹಾಯ ಸಂಘದ್ದು ಬಹಳ ಜೋರಾಗಿ ನಡೀತಾ ಇದೆ, ಕೇಸ್ಗಳು ಬಂದು ಬೆದರಿಕೆ ಹಾಕೋದು ಅದು ಇದು ಅಂತ, ಅದ್ರ ಜೊತೆಗೆ ಕಂಪ್ಲೇಂಟ್ ಕೊಡೋದನ್ನು ನಡೀತಾ ಇದೆ ಕೆಲಸ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳದಲ್ಲಿ ಮೊನ್ನೆ ಆಗಿತ್ತು, ಬೇರೆ ಬೇರೆ ಏರಿಯಾದಲ್ಲಿ ಆಗ್ತಾ ಇದೆ. ಈಗ ಎಲ್ಲಿವರೆಗೂ ಬಂತು ಸರ್ ಇದು? ಇವಾಗ ಸೌಜನ್ಯ ಹೋರಾಟ ಅದರಲ್ಲಿ ದೊಡ್ಡ ಪಾತ್ರ, ಅದು ಸೌಜನ್ಯ ಅನ್ನೋ ದೊಡ್ಡ ಕೆಲಸ ಮಾಡಿಸ್ತಾ ಇದ್ದಾರೆ ಎಲ್ಲ ಕಡೆ. ಈಗ ದಕ್ಷಿಣ ಕನ್ನಡದಲ್ಲಿ 13,000 ನಮ್ಮ ನಮಗೆ ಮಾಹಿತಿ ಪ್ರಕಾರ ನಮ್ಮ ಒಟ್ಟಿಗಿರೋರು 13,000 ಜನ ಸಂಘ ಬಡ್ಡಿ ದುಡ್ಡು ಕಟ್ಟೋದು ನಿಲ್ಲಿಸಿಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ, ಇನ್ನು ಇದಕ್ಕಿಂತ ಜಾಸ್ತಿ. ಮತ್ತೆ ಈ ಮೂಲಕ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು ಮನವಿ ಮಾಡ್ತಾ ಇದ್ದೀನಿ, ಧರ್ಮಸ್ಥಳ ಗ್ರಾಮದ ಅಲ್ಲಿಯ ಸಿಬ್ಬಂದಿಯವರು ತಂದು ದೂರು ಕೊಡುವಾಗ ದೂರು ತಗೊಳ್ಳಿ ಬೇಡ ಅಂತ ಅಲ್ಲ, ಅದೇ ರೀತಿ ನಮ್ಮವರು ದೂರು ಕೊಡೋಲ್ಲ ಅದನ್ನ ತಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅವಕಾಶ ಇರಬೇಕು. ಹೌದು ಹೌದು, ಅದರತ್ತು ನಮ್ಮವರು ದೂರು ಕೊಡೋದು ತಗೊಳ್ಳದೆ ಅವರದ್ದು ಮಾತ್ರ ತೆಗೆದು ನಮ್ಮ ಮನೆಯಲ್ಲಿ ಯಾವುದಿಲ್ಲ ಬಳಕೆ ಮಾಡಲಿ. ಇನ್ನೊಂದು ವಿಷಯ, ನಮ್ಮವರು 112 ಕರೆ ಮಾಡಿ ಅವರೇನ ಮನೆ ಹತ್ರ ಬಂದ್ರೆ ಹಣದಲ್ಲಿ ನೀವು ಕಟ್ಟದಿರೋ ತಪ್ಪು ಇದು ಯಾವುದು ಮಾತಾಡ್ಲಿಕ್ಕೆ ಇಲ್ಲ, ಅದು ಕೋರ್ಟಿಗೆ ನೋಡಿ, ಕೋರ್ಟಿಗೆ ಹಾಕ್ಸೋದು ಅಷ್ಟೇ. ಇವರಿಗೆ ಏನು ಇವರ ಈ ಧರ್ಮಸ್ಥಳ ಗ್ರಾಮದವರಿಂದ ಈ ನಮ್ಮವರ ಮೇಲೆ ನೊಂದವರ ಮೇಲೆ ದಬ್ಬಾಳಿಕೆಯಾಗಿ ಅದರ ಮೇಲೆ ಕ್ರಮ ಇವರ ವ್ಯವಸ್ಥೆಯನ್ನು ಮಾಡಲಿ, ತುಂಬಾ ಕಡೆ ಆಗ್ತಾ ಇದೆ. ಪ್ಲೀಸ್ ಅಷ್ಟೊಂದು ಮಾತ್ರ ಅವತ್ತು ಪೊಲೀಸರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆಯಿಂದ ಇವಾಗ ಇನ್ನೊಂದು ರೂಟ್ ಅನ್ನು ಕಂಡಿದ್ದಾರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೆಲವೊಂದು ಹೆಣ್ಣು ಮಕ್ಕಳು ನಮ್ಮವರು ಸಾಲದ ವಿಷಯವನ್ನು ಮಾಹಿತಿಯನ್ನು ಕೇಳಿದ್ರೆ ಕೊಡ್ಲಿಕ್ಕೆ ಹೋಗೋರ ಮೇಲೆ ಮಹಿಳಾ ಠಾಣೆಯಲ್ಲಿ ದೂರು ದಾಖಲು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಒಂದು ಕಡೆ ನಡೀತಾ ಇದೆ ನೋಡಿ. ನಮ್ಮ ಒಂದನೇದಾಗಿ ಹೇಳ್ತೀವಿ, 13,000 ಜನ ಇವಾಗಲೇ ಇದ್ದಾರೆ, ಎಲ್ಲರೂ ಸೇರಿ ಠಾಣೆ ದೂರು ಕೊಟ್ರೆ ಅದು ತೊಂದರೆ ಆದಿತ್ತು. ಪ್ರತಿಯೊಂದು ಹೆಣ್ಣುಮಕ್ಳು ಕೊಡ್ತಾರೆ, ಇವಾಗ ಯಾರು ಯಾರು ಮನೆಗೆ ನುಗ್ಗಿದ್ದಾರೆ ಧರ್ಮಸ್ಥಳ ಗ್ರಾಮ ಎಲ್ಲ ಹೆಣ್ಣುಮಕ್ಳು ದೂರು ಕೊಡ್ತಾರೆ, ಕೊಟ್ರೆ ನಿಮಗೂ ತೊಂದರೆ ಆದಿತ್ತು. ಅದಕ್ಕೋಸ್ಕರ ದೂರು ತಕ್ಕೊಳ್ಳೋ ನೋಡಿ ಆಲೋಚನೆ ಮಾಡಿ. ಮತ್ತೆ ನೀವು ಯಾರೋ ಸಿವಿಲ್ ಟ್ರಸ್ ಅಲ್ಲಿ ಪೊಲೀಸ್ ಇಲಾಖೆ ಇಲಾಖೆ ಅಧಿಕಾರಿ ಬಂದ್ರೆ ಹೇಳಿ ಅವರಿಗೆ, ನಮ್ಮವರಿಗೆ ನಾನು ಇಂಥ ಠಾಣೆಯಿಂದ ಬಂದಿದ್ದೀನಿ, ಇಂಥ ವಿಷಯ ನಾನು ಇಂಥವರು ಅಂತ ಹೇಳಿ. ಯಾಕೆ ಏನಾದ್ರು ಅಂತ ಘಟನೆ ಏನಾದ್ರು ಕೆಲವೊಂದು ಇವನು ಮುಂದೆ ಒಂದು ಕಡೆ ಆಗಿದೆ ಇವಾಗ. ಮತ್ತೆ ಸಿವಿಲ್ ಟ್ರಸ್ ಅಲ್ಲಿ ಬಂದ್ರು ಯಾರಂತ ಗೊತ್ತಿಲ್ಲ, ಯಾರಂತ ಕೇಳಿದ್ದಾರೆ, ನೀವು ಯಾರು, ಏನು ಉದ್ದೇಶ, ಎಲ್ಲಿ ಕಂಪ್ಲೇಂಟ್ ಕೊಟ್ಬೋದು, ಆ ವಿಷಯ ಬರಲ್ಲ ಅಲ್ಲಿ ಅಷ್ಟು ದೊಡ್ಡ ತಾಳ ವಿಷಯ ಬರ್ತಾ ಇಲ್ಲ. ಮೊದ್ಲೇ ಎಲ್ಲ ಗಾಬರಿ ಬಿದ್ದಿದ್ದಾರೆ ಎಲ್ಲ. ಹೌದು, ಧಮಕಿ ಹಾಕ್ತಾರೆ. ಹೌದು, ಗೂಂಡಾಗಿರಿ ಮಾಡ್ತಾರೆ. ಅದು ಗೂಂಡ ಗೂಂಡಾಗ್ತಾನೆ ಇರೋದು, ಗುಂಡಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಗೂಂಡಗಳೇ ಗೂಂಡಗಳೇ ಮಾಡ್ತಾ ಇರೋದು, ಅದು ಗುಂಡವರ್ತನೆ ಆಗ್ತಾ ಇರೋದು. ಅದಕ್ಕೆ ಇವಾಗ ನಮ್ಮವ್ರು ಎಲ್ಲ ಅಲ್ಲಲ್ಲೇ ದೂರ ದಾಖಲು ಮಾಡ್ತಾ ಇದ್ದಾರೆ. ಅವ ನೀವು ಬರುವಾಗ ಅವ್ರಿಗೆ ಹೇಳಿ ನಾನು ಇಂಥ ಕಡೆ ಬಂದಿದ್ದೀನಿ, ಇಂಥ ಕಡೆ ಇಂಥವ್ರಂತ ಹೇಳಿ. ಇಲ್ಲ ನಮ್ಮ ಅವರಿಗೆ ಧೈರ್ಯ ಇಲ್ಲ, ನಾವೊಂದು ಹೇಳ್ತೀವಿ, ಅವ್ರನ್ನ ಫೋನ್ ಮಾಡಿಸ್ಕೊಳ್ಳಿ, ಏನೊಂದು ವ್ಯವಸ್ಥೆ ಮಾಡಿ. ಇವರು ಯಾವ ರೀತಿಯಲ್ಲಿ ಬರ್ತಾರೆ ಗೊತ್ತಿಲ್ಲ. ಮೊನ್ನೆ ಒಂದು ಕಡೆ ಬಂದಿದ್ದಾರೆ ಇವಾಗ ಸಿವಿಲ್ ಡ್ರೆಸ್, ಪೊಲೀಸ್ ಜೀಪಲ್ಲಿ ಎಲ್ಲ ಬಂದ್ರ ಅಂತ ಪಾಪ ಯಾವ್ದೋ ಒಂದು ಹೋಟ್ಲ್ ಒಂದು ಅಮ್ಮನಿಗೆ ಬಂದು ಸೈನ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಅದು ಯಾರಂತ ಏನು ಗೊತ್ತೇ ಇಲ್ಲ, ಹೋಟ್ಲ್ ಮಾಲೀಕನಿಗೆ ಹೇಳಿಲ್ಲ. ನಿಮ್ಗೂ ಅಲ್ಲಿ ಕೆಲಸ ಮಾಡ್ತಾರೋ ಬಂದು ಮೊದಲನಾಗಿ ಹೋಟ್ಲ್ ಮಾಲೀಕನೇ ಕೇಳಬೇಕಿತ್ತು, ನೋಡಿ ನಾವು ಇಂಥ ಠಾಣೆಯಲ್ಲಿ ಬಂದಿದ್ದೀವಿ, ಇಂಥ ವಿಷಯ ನೋಡಿ, ಇಂಥವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ, ಅದಕ್ಕೊಂದು ಸ್ಟೇಟ್ಮೆಂಟ್ ಬೇಕು, ಅದಕ್ಕೊಂದು ಸೈನ್ ಮಾಡಿಸ್ಬೇಕು, ಇದು ಓದಿ ಹೇಳಬೇಕು. ಅಲ್ಲ ಓನರ್ಗೆ ಹೇಳಿ ನಂತರ, ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲದ ಅವ್ರಿಗೆ ಹೇಳಿ ನಂತರ ಮಾಡಿಸ್ಬೇಕಲ್ಲ ಸರ್. ಏನೆಲ್ಲ ಬಂದು ಸೈನ್ ಮಾಡಿಸ್ಕೊಂಡು ಹೋಗಿದ್ದಾರೆ? ಯಾವ ಊರಲ್ಲಿ ಇದು? ಅದು ದಕ್ಷಿಣ ಕನ್ನಡದಲ್ಲಿ. ಅದಕ್ಕೆ ನಾವು ಇವಾಗ ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೇವೆ, ನಮಗೆ ಗೊತ್ತಿಲ್ಲವಲ್ಲ ಯಾರು, SP ಕಂಪ್ಲೇಂಟ್ ಮಾಡ್ತೀವಿ, ಯಾರದು ಬಂದಿರೋದಂತ CC ಫುಟೇಜ್ ಇವಾಗ ಗೊತ್ತಾಗುತ್ತೆ ಹೋಟ್ಲ್ ಇದು, ಅದು ಇದು ಮಾಡಲೇಬೇಕು. ಈ ರೀತಿ ಎಲ್ಲ ಆಗ್ತಾ ಇದೆ. ಅವರು ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಮಾಡೋರು ಮಾಡುವವರು ಅನ್ನಷ್ಟು ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ಅಂತವ್ರ ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಅದೇನು ವಿಷಯ ಅಂತಲೇ ಗೊತ್ತಿಲ್ಲ. ಸೈನ್ ಅಂದ್ರೆ ಖಾಲಿ ಪೇಪರ್ ಏನಾರ ಸೈನ್ ಏನೋ ಬರೀದಾರೆ ಅಂತ, ಮೆಟ್ಟು ಬರೀದಾರಂತೆ. ಒಂದು ಕಡೆಯಿಂದ ಗ್ರಾಮಾಭಿವೃದ್ಧಿ ಯೋಜನೆ ಅವರ ಆಹ್ವಾನ ಏನೋ ಮುಂದಿತ್ತಂತೆ. ಯಾರಂತ ಗೊತ್ತಿಲ್ಲ, ಸಿವಿಲ್ ಟ್ರಸ್ ಅಲ್ಲಿ ಯಾರು. ಈ ರೀತಿ ಎಲ್ಲ ಆಗ್ತಾ ಇದೆ. ಅದಕ್ಕೆ ಪೊಲೀಸರ ಮೇಲೆ ಇರೋ ನಂಬಿಕೆಯನ್ನು ಉಳಿಸುವ ಕೆಲಸ ಮಾಡಿ. ನಾವಷ್ಟೇ ಅವರಿಗೆ ಮನೆ, ನೀವು ಯಾರೇ ಆಗ್ಲಿ ಎಲ್ಲೋಗ್ಲಿ ಹೇಳಿ ಅವರಿಗೆ, ನೋಡಿ ಇಂಥ ಕಡೆ ಬಂದಿದ್ದೀವಿ, ಇಂಥ ಟೆಸ್ಟ್ ಠಾಣೆ, ಆ ಠಾಣೆ ನಂಬರ್ ಕೊಡಿ, ಆಗ್ಬೇಕಾದ್ರೆ ಅಲ್ಲಿಂದ ಫೋನ್ ಮಾಡಿ ಕೇಳ್ಬೋದು ಹೌದಾ ಅಲ್ವಾ ಅಂತ. ನಾಳೆ ಏನೋ ಈ ಗೂಂಡಾಗಿರಿ ಮಾಡ್ತಾರವ್ರು ಏನೋ ಜನ ಕಳಿಸಿ ಬಿಟ್ಟು ಈ ತರ ಮಾಡಿದ್ರೆ ಮುಂದೆ ಬಂದಿರೋದು ಅವರ ಅಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಇವರಿಗೆ? ಪೊಲೀಸರು ಅಷ್ಟೇ, ಒಂದೇ ವರ್ಗಕ್ಕೆ ಸೀಮಿತ ಆಗಿರ್ಬಾರ್ದಲ್ಲ ಸರ್, ಎರಡು ಕಡೆನು ಇರ್ಬೇಕಲ್ವ ಅವರು? ಎರಡು ಕಡೆ ಈಕ್ವಲ್ ಆಗಿರ್ಲಿ. ಹೌದು, ಒಂದೇ ಕಡೆ ಇದು ಮಾಡಿದ್ರೆ ಅದು ಎಲ್ಲ ಯಾವ ರೀತಿಯಲ್ಲಿ ಆದೇಶ ಮುಂದೆ ಬಂದು ಬೈತಾ ಇರೋದು ಠಾಣೆ ಬಂದು ಇದೆಲ್ಲ ಬೇಕಾ? ಅಲ್ಲೇ ಒದ್ದೊಳಗೆ ಹಾಕ್ಬೇಕಿತ್ತಲ್ಲ.
ಯಾರ ಎಂ ಎಲ್ ಎ ಆಗ್ಲಿ ಯಾರಾಗ್ಲಿ ಒಂದು ಒಳಗೆ ಹಾಕುವ ಕೆಲಸ ಮಾಡಬೇಕು. ಬೇ ಪಬ್ಲಿಕ್ ಆದ್ರೆ ಮಾಡಲ್ವಾ? ಪಬ್ಲಿಕ್ ಎಲ್ಲ ಮಾಡಲ್ವಾ? ಏನು ಜನರೊಂದು ಮತದಾನ ಮತದೇಡಿ ಗೆಲ್ಸಿ ಒಂದು ಎಂ ಎಲ್ ಎ ಆದ್ರೆ ಅಷ್ಟೊಂದು ಪದ್ರ ಠಾಣೆಗೆಲ್ಲ ಬಂದು ದಬ್ಬಾಳಿಕೆ ಹಾಕೋಂತಿಲ್ಲ. ಅದರೊಟ್ಟಿಗೆ ಕೂರಿಸ್ಬೇಕಿತ್ತು ಜೈಲಲ್ಲಿ. ಪೊಲೀಸರ ಜನರ ಅವಶ್ಯಕ ತಾನೆ? ತಾನೇ ಬಂದು ನುಗ್ಗ ಮತ್ತೆ ನೆಫೈರ್ ಮಾಡುವಲ್ಲ, ಒಳಗೆ ಕುರಿ ಅಂತ ಹೇಳ್ಬೇಕಿತ್ತು. ಅವ್ರನ್ನ ಕೊಟ್ಟರೆ ಆಚರಣೆ ಪಡಿಸ್ಬೇಕಿತ್ತು, ಆಮೇಲೆ ಬಿಡುಗಡೆ ಮಾಡ್ಬೋದಿತ್ತಲ್ಲ. ಅದಕ್ಕೆ ನಾವು ಹೇಳ್ತೇವೆ, ನಮ್ಮ ಪೊಲೀಸ್ ಇಲಾಖೆಯವರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮವರೆಲ್ಲ ದುಡ್ಡು ಇರುವವರಲ್ಲ, ದೊಡ್ಡ ವಿದ್ಯಾಭ್ಯಾಸ ಇರುವವರಲ್ಲ, ಸಾದಾ ಹೋರಾಟ ಅಂದ್ರೆ ನ್ಯಾಯಕವಾಗಿ ಒಂದು ಹೋರಾಟ ಮಾಡುವವರು. ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇರೋದು ಅದು ಅಲ್ಲ, ಅಲ್ಲಲ್ಲಿ ಕೊಲೆ ಆಗ್ತದೆ ಹೆಣ್ಣು ಮಕ್ಕಳು. ಇದಕ್ಕೋಸ್ಕರ ಒಂದು ಕಾನೂನು ತಿದ್ದುಪಡಿಗೋಸ್ಕರ ಹೋರಾಟ ಮಾಡ್ಬೋದು. ಇವಾಗ ಪ್ರೀತಿ ಮಾಡೋದು ಸಾಯಿಸೋದ್ರಲ್ಲಿ ಅವ ಪೊಲೀಸ್ ಮಗಳ, ಇನ್ನು ಇವರು ರಾಜಕೀಯ ಮಗಳ, ಕೂಲಿ ಕೆಲಸದ ಮಗನ ಅಂತ ಯಾರು ನೋಡಲ್ಲ. ಆಗುವ ಮುಂಚೆ ನಾವು ಆಲೋಚನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡೋದು ಕಾನೂನು ತಿದ್ದುಪಡಿಗೋಸ್ಕರ. ಅದಕ್ಕೆ ನಮ್ಮೊಂದಿಗೆ ಸಹಕರಿಸಿ. ಇಷ್ಟು ಮಾತ್ರ ನಮ್ಮ ಇಲಾಖೆಯವರಿಗೆ, ನಮ್ಮ ಈ ಸೌಜನ್ಯ ಹೋರಾಟ ಪರವಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ಲರೂ ಪಾಪ ಎಷ್ಟು ಕಡೆಯಿಂದ ನೀವು ಕೇಳಿದ್ರಲ್ಲ, ಎಷ್ಟು ಬಿಸಿ ಆಗುದು. ಬೆಳಿಗ್ಗೆ ಇದ್ರೆ ಅಷ್ಟೇ, ಸಾ ರಾತ್ರಿ 12 ಗಂಟೆ ತನಕ ಅಷ್ಟೇ ಕರೆ ಬರ್ತಾ ಇರ್ತದೆ. ಒಂದು ಕಡೆ ಪೊಲೀಸ್ ಬಂದ್ರು ಕರೆ ಬರ್ತಾರೆ, ಪೊಲೀಸ್ ಅಂದ್ರೆ ಭಯ ಬೀಳ್ತಾರೆ. ಆ ಪೊಲೀಸ್ ನಮ್ಮ ಭಯವನ್ನು ದೂರ ಇಳಿಸಿ. ಆ ಒಂದು ಕೆಲಸ ಮಾಡಿ, ಆ ನೇರವಾಗಿ ಹೇಳಿ, ನೋಡಿ ಸಿವಿಲ್ ಮ್ಯಾಟ್ರ್ ಇದು ನಮಗೆ ಬರಲ್ಲ, ಜಗಳ ಆದ್ರೆ ನಮಗೆ ಬರ್ತೀವಿ, ಅದು ಕೇಸ್ ಮಾಡ್ತೀವಿ, ಕರೆ ಮಾಡಿದ್ರೆ ಯಾರು ಅವ್ರನ್ನ ಅವ್ರ ಹತ್ರ ಹೋಗಿ ಕೇಳ್ಬೇಕು ಏನಂತ ಅಲ್ವಾ. ಅಂತ ಕೆಲಸ ಮಾಡಿ ಅಂತ ನಾನು ಈ ಮೂಲಕ ಕೇಳ್ತಿದ್ದೀನಿ. ಯಾರೋ ದೊಡ್ಡವರ ಪರವಾಗಿ ನಿಲ್ಬೇಡಿ, ನ್ಯಾಯಯುತವಾಗಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ. ಅಷ್ಟು ಮಾತ್ರ ಈ ಮೂಲಕ ವಿನಂತಿಸಿಕೊಡ್ತಾ ಇದ್ದೀನಿ.